ನಮಸ್ಕಾರ ವೀಕ್ಷಕರೇ, ಆಂಪುವ ಜಾಬ್ಸ್ಗೆ ಸುಸ್ವಾಗತ. ಭಾರತ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡೋ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ನಿಗಮ ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ನಲ್ಲಿ ಅಕೌಂಟೆಂಟ್, ಕ್ಲರ್ಕ್, ಟ್ರಾನ್ಸ್ಲೇಟರ್, ಲೋವರ್ ಡಿವಿಷನ್ ಕ್ಲರ್ಕ್, ಡೇಟಾ ಎಂಟ್ರಿ ಆಪರೇಟರ್, ಇದೇ ಥರ ಬೇರೆ ಬೇರೆ ಸುಮಾರು ಹುದ್ದೆಗಳು ಖಾಲಿದಾವೆ. ಈ ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿರೋ ಏಜ್ ಲಿಮಿಟ್ ಎಷ್ಟು, ಅಪ್ಲಿಕೇಶನ್ ಫೀಸ್ ಎಷ್ಟು, ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅನ್ನೋ ಸಣ್ಣ ಪುಟ್ಟ ಒಂದಿಷ್ಟು ಮಾಹಿತಿಗಳನ್ನ ಇಲ್ಲಿ ಕೂಡ ಟ್ರೈ ಮಾಡಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಡಿಸ್ಲೈಕ್ ಆದರೂ ಮಾಡಿ. ಹಾಗೆಯೇ ಇದೇ ತರಹದ ನಾನ್ ಸ್ಟಾಪ್ ಜಾಬ್ ಇನ್ಫಾರ್ಮೇಷನ್ಸ್ಗೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನೀವು ಪ್ರತಿ ತಿಂಗಳು ಕಾಲಾಗೋ ನೂರಾರು ಗೌರ್ಮೆಂಟ್ ಜಾಬ್ಸ್ಗೆ ಸೈಬರ್ ಸೆಂಟರ್ಗೆ ಹೋಗಿನೇ ಅಪ್ಲಿಕೇಶನ್ ಹಾಕ್ತಿದ್ದೀರಾ? ಅಲ್ಲಿ ಹೋಗಿ ಒಂದೊಂದು ಅಪ್ಲಿಕೇಶನ್ ಹಾಕೋಕ್ಕೆ 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿವರೆಗೂ ಖರ್ಚು ಮಾಡ್ತಿದ್ದೀರಾ? ಪ್ರತಿ ತಿಂಗಳು ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಫೈಲ್ಸ್ನ ಅಲ್ಲಿಗೆ ಹೊತ್ಕೊಂಡು ಹೋಗಿ ಹೋಗಿ ಸುಸ್ತಾಗಿದ್ದೀರಾ? ಹಾಗಾದರೆ ಅದನ್ನು ಇವತ್ತೇ ನಿಲ್ಲಿಸಿ. ಇನ್ಮೇಲೆ ನೀವು ಒಂದೊಂದು ಅಪ್ಲಿಕೇಶನ್ಗೆ ಅಷ್ಟಷ್ಟು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಒಂದು ಅಪ್ಲಿಕೇಶನ್ಗೆ ಕೇವಲ 5 ರೂಪಾಯಿ ಮಾತ್ರ ಖರ್ಚು ಮಾಡಿ ಮತ್ತು ಒಂದು ಸಲ ಮಾತ್ರ ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ಹೆಚ್ಚಿನ ಡೀಟೇಲ್ಸ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ವಯೋಮಿತಿ ಅಥವಾ ಏಜ್ ಲಿಮಿಟ್? ವೀಕ್ಷಕರೇ, ಇಲ್ಲಿರೋ ಎಲ್ಲ ಹುದ್ದೆಗಳಿಗೂ ಅಪ್ಲಿಕೇಶನ್ ಹಾಕೋರಿಗೆ ಗರಿಷ್ಠ ವಯೋಮಿತಿನ 35 ವರ್ಷಕ್ಕೆ ನಿಗದಿಪಡಿಸಿದ್ದಾರೆ. ಅಲ್ಲದೆ ಡೇಟಾ ಎಂಟ್ರಿ ಆಪರೇಟರ್ ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋರಿಗೆ ಗರಿಷ್ಠ ವಯೋಮಿತಿನ 30 ವರ್ಷಕ್ಕೆ ನಿಗದಿಪಡಿಸಿದ್ದಾರೆ. ಇನ್ನುಳಿದಂತೆ ಎಸ್ಸಿ, ಎಸ್ಟಿ, ಒಬಿಸಿ, ದೈಹಿಕ ಅಂಗವಿಕಲರಿಗೆ ಪ್ರತಿ ನೇಮಕಾತಿಯಂತೆ ಇದರಲ್ಲೂ ವಯೋಮಿತಿಲಿ ಸಡಿಲಿಕೆ ಇದ್ದೇ ಇದೆ. ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಅಭ್ಯರ್ಥಿಗಳು ಯಾವ ವಿದ್ಯಾರ್ಹತೆ ಪೂರ್ಣಗೊಳಿಸಿರಬೇಕು ಅನ್ನೋದನ್ನ ನೋಡೋದಾದರೆ, ನಾನು ಈ ಮೊದಲೇ ಹೇಳಿದಂತೆ ಇಲ್ಲಿ ಬೇರೆ ಬೇರೆ ಹುದ್ದೆಗಳು ಖಾಲಿಯಿದ್ದಾವೆ. ಮೊದಲನೇದಾಗಿ ಅಕೌಂಟೆಂಟ್ ಸೂಪರಿಡೆಂಟ್ ಕಮ್ ಅಕೌಂಟೆಂಟ್ ಹುದ್ದೆಗೆ ಅಪ್ಲಿಕೇಶನ್ ಹಾಕೋರು ಕಾಮರ್ಸ್ ಪದವೀಧರರಾಗಿರಬೇಕು, ಅಂದರೆ ಬಿ ಕಾಮ್ ಮುಗಿಸಿರಬೇಕು, ಜೊತೆಗೆ ಅಕೌಂಟಿಂಗ್ನಲ್ಲಿ 5 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇನ್ನೊಂದು ಹುದ್ದೆ ಆಗಿರೋ ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋರು ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಇದರಲ್ಲಿ ವಾಯ್ಸ್ ಓವರ್ಸ್ ಪೂರ್ಣಗೊಳಿಸಿದವರಿಗೆ ಮೊದಲನೇ ಆದ್ಯತೆ ಕೊಡಲಾಗುತ್ತೆ. ಇನ್ನುಳಿದಂತೆ ಅಸಿಸ್ಟೆಂಟ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋರು ಯಾವುದಾದರೂ ಡಿಗ್ರಿ ಜೊತೆಗೆ 6 ವರ್ಷಗಳ ಅಡ್ಮಿನಿಸ್ಟ್ರೇಷನ್ ಕೆಲಸದಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು. ಡೇಟಾ ಎಂಟ್ರಿ ಆಪರೇಟರ್ ಆಗೋಕ್ಕೆ ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ ಡಿಪ್ಲೊಮಾ ಕೋರ್ಸ್ ಮುಗಿಸಿರಬೇಕು. ಹಾಗೆಯೇ ಲೋವರ್ ಡಿವಿಷನ್ ಕ್ಲರ್ಕ್ ಆಗಬೇಕಂದ್ರೆ ಯಾವುದಾದ್ರೂ ವಿಷಯದಲ್ಲಿ ಡಿಗ್ರಿ ಜೊತೆಗೆ ವೇಗವಾಗಿ ಟೈಪಿಂಗ್ ಮಾಡೋಕೆ ಬರಬೇಕು. ಹಾಗೆಯೇ ಇನ್ನು ಅರ್ಜಿ ಶುಲ್ಕ ಎಷ್ಟು ಅಂತ ನೋಡೋದಾದರೆ, ಅಂಗವಿಕಲ ಅಭ್ಯರ್ಥಿಗಳು 1 ರೂಪಾಯಿ ಅರ್ಜಿ ಶುಲ್ಕನ ಕೊಡಬೇಕಾಗಿಲ್ಲ. ಆದರೆ ಎಸ್ಸಿ, ಎಸ್ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳು 600 ರೂಪಾಯಿಗಳನ್ನ ಹಾಗೂ ಇವ್ರನ್ನ ಬಿಟ್ಟು ಉಳಿದ ಎಲ್ಲ ವರ್ಗದವರು 1000 ರೂಪಾಯಿಗಳನ್ನ ಅರ್ಜಿ ಶುಲ್ಕ ಆಗಿ ಪಾವತಿಸಬೇಕು. ಪ್ರಮುಖವಾಗಿ ಈ ನೇಮಕಾತಿಯಲ್ಲಿ ಅಭ್ಯರ್ಥಿಗಳನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡೋದಾದರೆ, ಮೊದಲನೇ ಹಂತದಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮೂಲಕ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ನಡೆಸಿ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಬೇರೆ ಬೇರೆ ರಾಜ್ಯದ ಅಭ್ಯರ್ಥಿಗಳಿಗೆ ಆಯಾ ರಾಜ್ಯದ ಬೇರೆ ಬೇರೆ ನಗರಗಳಲ್ಲಿ ಎಕ್ಸಾಮ್ ಇರುತ್ತೆ. ಆದರೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಈ ಎಕ್ಸಾಮ್ ಬೆಂಗಳೂರಲ್ಲಿರುತ್ತೆ. ಇಲ್ಲಿ ಬೇರೆ ಬೇರೆ ಪೋಸ್ಟ್ಗಳು ಇರೋದ್ರಿಂದ ಆಯಾ ಹುದ್ದೆಗೆ ಅನುಸಾರವಾಗಿ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ, ಹಿಂದಿ ಮತ್ತು ಇಂಗ್ಲಿಷ್ ಜ್ಞಾನ, ಕಂಪ್ಯೂಟರ್ ಜ್ಞಾನ ಹಾಗೂ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಸೇರಿದಂತೆ ಬೇರೆ ಬೇರೆ ವಿಷಯಗಳ ಮೇಲೆ 100 ಮಾರ್ಕ್ಸಿನ ಪ್ರಶ್ನೆಗಳನ್ನ ಕೊಡ್ತಾರೆ. ಎಕ್ಸಾಮ್ ಡೇಟ್ನ ಶೀಘ್ರದಲ್ಲೇ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತಾರೆ. ಈ ನೇಮಕಾತಿ ಬಗ್ಗೆ ನಿಮ್ಗೇನಾದರೂ ಡೌಟ್ಸ್ ಬಂದರೆ ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತಲೇ ಸರ್ಕಾರದವರು ಒಂದು ಹೆಲ್ಪ್ಲೈನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಹೀಗಿದೆ, ನೋಟ್ ಮಾಡ್ಕೊಳ್ಳಿ. 9205780645 ಅಥವಾ 0120478952 6. ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಅಪ್ಲಿಕೇಶನ್ ಹಾಕೋಕ್ಕೆ 15/2018 ಲಾಸ್ಟ್ ಡೇಟ್. ಈ ಅಪ್ಲಿಕೇಶನ್ ಹಾಕೋ ಎಲ್ಲ ಕ್ಯಾಂಡಿಡೇಟ್ಸ್ಗೆ ಆಂಪುವ ಜಾಬ್ಸ್ ವತಿಯಿಂದ ಆಲ್ ದಿ ಬೆಸ್ಟ್. ಧನ್ಯವಾದಗಳು.